ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳು ಇದೀಗ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಾಳ್ಬೇಕಾಗಿದೆ ನಾನೇ ಬೆಸ್ಟು ನಾನೇ ಫಸ್ಟು ಅನ್ನುವಂತಹ ಕಾಲ ಇದು ಟೆನ್ಷನ್ ಟೆನ್ಷನ್ ಮಾಡಿಕೊಂಡು ಮಕ್ಕಳಿಗೆ ಎಷ್ಟು ಹೇಳಿಕೊಟ್ಟರು ಕೂಡ ಮಕ್ಕಳು ನೆನಪು ಇರೋದೇ ಇಲ್ಲ ಮಕ್ಕಳಿಗೆ ಮರೆತು ಬಿಡ್ತಾರೆ ಸೊ ಎಷ್ಟು ಓದಿದ್ರು ಕೂಡ ಓದಿದ್ದು ಮತ್ತೆ ಮನನ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಟೆನ್ಷನ್ ಆಗೋದು ಮಕ್ಕಳಿಗೆ ಅಷ್ಟೇ ಅಲ್ಲ ತಂದೆ ತಾಯಿಗೂ ಕೂಡ ಇದ್ರ ಬಗ್ಗೆ ಟೆನ್ಷನ್ ಆಗುತ್ತೆ ಯಾಕೆ ವಿದ್ಯಾರ್ಥಿಗಳು ಓದಿದ್ದನ್ನೆಲ್ಲ ಮರ್ತು ಬಿಡ್ತಾರೆ ಅದ್ರ ಜೊತೆಗೆ ತಂದೆ ತಾಯಿಗೂ ಕೂಡ ಮರೆವು ಅಂತ ಒಂದು ಇದು ಯಾಕಾಗುತ್ತೆ ಸೊ ಇದ್ರ ಬಗ್ಗೆ ಮಾತಾಡ್ತೀವಿ ಅದ್ರ ಜೊತೆಗೆ ಮರವನ್ನು ಹೋಗಲಾಡಿಸುವಂತಹ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೀವಿ ಅದೇ ಮೈಂಡ್ ಮ್ಯಾಪಿಂಗ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಗೆಳತಿ ಸಬಿತಾ ಮೈಂಡ್ ಮ್ಯಾಪಿಂಗ್ ಬಗ್ಗೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಹೇಶ್ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುತಾ ಮೈಂಡ್ ಮ್ಯಾಪಿಂಗ್ ಅಂದ್ರೆ ಏನು ಇದು ಯಾವ ರೀತಿ ಟ್ರಿಕ್ಸ್ ಅಂತ ಹೇಳ್ಕೊಡ್ತೀವಿ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ಮಹೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಿಮ್ಗನ್ನು ಮೈಂಡ್ ಮ್ಯಾಪಿಂಗ್ ಅಂದ್ರೆ ಏನು ಆಕ್ಚುಲಿ ಈ ಮೈಂಡ್ ಮ್ಯಾಪಿಂಗ್ ಅಂದ್ರೆ ಈ ಮಕ್ಕಳು ಸಾಮಾನ್ಯವಾಗಿ ಏನು ಓದಿರ್ತಾರೆ ಅದನ್ನ ಪುನರ್ಮನನ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸುವಂತಹ ಒಂದು ಟೂಲ್ ಇದು ಇದನ್ನ ಈ ಮಕ್ಕಳು ಏನೇ ಓದಿದ್ರು ಸಾಮಾನ್ಯವಾಗಿ ಅವರು ಅದನ್ನು ತುಂಬ ರಿಸರ್ಚ್ ನಡೆದಿರೋದ್ರ ಪ್ರಕಾರ ಅವರು ಐದು ಬಾರಿ ಓದಬೇಕಾಗತ್ತೆ ಅದನ್ನು ಅದು ಮೊದಲನೇ ಗಂಟೆ ಇದು ಸಾಮಾನ್ಯವಾಗಿ ಕ್ಲಾಸ್ ರೂಮಲ್ಲಿ ಆಗ್ಬಿಡುತ್ತೆ ಮೊದಲನೇ ದಿನ ಮೊದಲನೇ ವಾರ ಮೊದಲನೇ ತಿಂಗಳು ಮೂರು ತಿಂಗಳ ನಂತರ ಸೊ ಇದು ಮೊದಲನೇ ಗಂಟೆ ಮೊದಲನೇ ದಿನ ಸಾಮಾನ್ಯವಾಗಿ ಎಲ್ಲರೂ ಮಾಡಿಬಿಡ್ತಾರೆ ಆದರೆ ಮೊದಲನೇ ವಾರಕ್ಕೆ ಬಂದ ಮೇಲೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಇದು ತಂದೆ ತಾಯಿಗೂ ಹೊರೆಯಾಗುತ್ತೆ ಮಕ್ಳಿಗೂ ಹೊರೆಯಾಗುತ್ತೆ ಇದನ್ನು ಸ್ವಲ್ಪ ಸುಲಭ ಮಾಡೋಕ್ಕೋಸ್ಕರ ಅವರು ಮೊದಲನೇ ಗಂಟೆ ಕ್ಲಾಸಲ್ಲಾಗಿ ಮೊದಲನೇ ದಿನ ವರ್ಕ್ ಮಾಡುವಾಗ ಸಾಮಾನ್ಯವಾಗಿ ಅವ್ರು ಏನು ಟೈಮು ಇದಕ್ಕೋಸ್ಕರ ವೆಚ್ಚ ಮಾಡ್ತಿರ್ತಾರೆ ಖರ್ಚು ಮಾಡ್ತಿರ್ತಾರೆ ಅದ್ರ ಜೊತೆ ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಮಾಡಿದರೆ ಅವತ್ತು ಅವ್ರು ಏನೇನು ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಅದನ್ನು ಮೈ ಮೈಂಡ್ ಮ್ಯಾಪಿಂಗ್ ಅಂತ ಈ ಮ್ಯಾಪಿಂಗ್ ಅಂದ್ರೆ ಏನಿಲ್ಲ ಇದು ಒಂದು ನಕ್ಷೆ ಮಾನಸಿಕ ನಕ್ಷೆ ಏನು ಓದಿರ್ತಾರೆ ಒಂದು ನಕ್ಷೆ ತರ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ರಿವಿಷನ್ ಮಾಡಕ್ಕೆ ಒಂದು ವಾರ ಆದ್ಮೇಲೆ ಇರ್ಬೋದು ಒಂದ್ ತಿಂಗ್ಳಾದ್ಮೇಲೆ ಇರ್ಬೋದು ಮೂರು ತಿಂಗಳಾದ್ಮೇಲೆ ಇರ್ಬೋದು ಅವ್ರು ಯಾವಾಗ ಬೇಕಾದ್ರೂ ಇದನ್ನ ರಿವಿಷನ್ ಮಾಡಕ್ಕೆ ಉಪಯೋಗಿಸಬಹುದು ಸೊ ಎಂಥವ್ರಿಗೆ ಮೈಂಡ್ ಮ್ಯಾಪಿಂಗ್ ಯೂಸ್ ಆಗುತ್ತೆ ಅಂತೀರಾ ಅಂದ್ರೆ ಓದಿದ್ದನ್ನ ದೊಡ್ಡವ್ರು ಇರ್ಬೋದು ಅಂದರೆ ಎಂಥವರಿಗೆ ಯಾವ ಏಜ್ ಗ್ರೂಪ್ ಇರ್ಬೋದು ಇಲ್ಲ ನೋಡಿ ಇದು ಓದಿದ್ದನ್ನ ಮರೆಯೋದು ಮನುಷ್ಯನ ಸಹಜ ಸ್ವಭಾವ ಎಲ್ಲರಿಗೂ ಅದು ನೆನಪಿನ ಶಕ್ತಿ ಅದ್ಭುತವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇದು ಓದಿರೋದನ್ನ ಪ ಜ್ಞಾಪಿಸ್ಕೋಬೇಕು ರಿವಿಸ್ ರಿವೈಸ್ ಮಾಡಬೇಕು ಅಂದರೆ ಇದೆಲ್ಲರಿಗೂ ಉಪಯೋಗ ಆಗುತ್ತೆ ಇದಕ್ಕೆ ಇಂಥವ್ರಿಗೆ ಉಪಯೋಗ ಆಗುತ್ತೆ ಇಂಥವ್ರಿಗೆ ಉಪಯೋಗ ಆಗಲ್ಲ ಅನ್ನೋದೇನಿಲ್ಲ ಇದು ಎಲ್ಲ ರೀತಿ ಜನಕ್ಕೂ ಉಪಯೋಗ ಆಗುತ್ತೆ ಅವರು ಅವರ ಪಠ್ಯ ಪುಸ್ತಕ ಇರ್ಬೋದು ಬೇರೆ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಯಾವುದೇ ಇದ್ರೂ ಖಂಡಿತ ಅವ್ರಿಗೆಲ್ಲರಿಗೂ ಉಪಯೋಗ ಆಗುತ್ತೆ ಇದ್ರ ಜೊತೆಗೆ ಅವರು ಅವರ ಯೋಜನೆ ತಯಾರಿಸೋಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲಾನಿಂಗ್ ಡಿಸಿಷನ್ ಮೇಕಿಂಗ್ ಈ ಥರ ನಾವು ಈಗ ಸಾಕಷ್ಟು ಸಾಫ್ಟ್ವೇರ್ ಇಂಡಸ್ಟ್ರಿಗಳ ಜೊತೆ ಕೆಲಸ ಮಾಡ್ತಾ ಇದು ಎಲ್ರಿಗೂ ಉಪಯೋಗ ಆಗುತ್ತೆ ಸೊ ಅಂದ್ರೆ ಏಜ್ ಗ್ರೂಪ್ ಇದೆಯಾ ಮೈಂಡ್ ಮ್ಯಾಪಿಂಗ್ ಕಲಿಸೋದಕ್ಕೆ ಅಥವಾ ಕಲಿಯೋದಕ್ಕೆ ಹಾಂ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಸಾಮಾನ್ಯವಾಗಿ ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತೀವಿ ಯಾಕಂದ್ರೆ ಈ ಮೈಂಡ್ ಮ್ಯಾಪಲ್ಲಿ ನಾವು ಬೇರೆ ಬೇರೆ ತರದ್ದು ಇದನ್ನು ಉಪಯೋಗಿಸ್ತೀವಿ ಸೊ ಅದು ಉಪಯೋಗಿಸುವಾಗ ಅದರಲ್ಲಿ ಕೀವರ್ಡ್ಸ್ ಅಂತ ಬರುತ್ತೆ ನಾವು ಬೇರೆ ಬೇರೆ ಥರ ಟೂಲ್ಸ್ ಉಪಯೋಗಿಸ್ತೀವಿ ಅದರಲ್ಲಿ ಕೀವರ್ಡ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಅಂದರೆ ಭಾಳ ಪ್ರಮುಖವಾದ ಇದು ಇದು ಏನಂದರೆ ಕೀವರ್ಡ್ ಅಂದರೆ ಅವ್ರು ಏನು ಒಂದು ಓದಿರ್ತಾರೆ ಆ ಪ್ಯಾರಾಗ್ರಾಫ್ ಇರ್ಬೋದು ಪ್ಯಾಸೇಜ್ ಇರ್ಬೋದು ಅದರಲ್ಲಿ ಪ್ರಮುಖವಾದ ಪದಗಳನ್ನ ಹೆಕ್ಕಿ ತೆಗೆದು ಟು ಕಲ್ಲೌಟ್ ದೋಸ್ ಇಂಪಾರ್ಟೆಂಟ್ ವರ್ಡ್ಸ್ ಇದು ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಅವರ ಮೆದುಳಿನ ಬೆಳವಿಗೆ ಬೆಳವಣಿಗೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವ್ರಿಗೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಾವು ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸುಲಭವಾಗಿ ಹೇಳ್ಕೊಡ್ಬೋದು ಅದು ಹನ್ನೊಂದು ವರ್ಷ ಕೆಳಗಡೆ ಮಕ್ಕಳಿಗೂ ಹೇಳ್ಕೊಡ್ಬೋದು ಆದರೆ ಹನ್ನೊಂದು ವರ್ಷದ ಮೇಲ್ಪಟ್ಟವ್ರಿಗೆ ಸ್ವಲ್ಪ ಸುಲಭವಾಗಿ ಅದು ಹೋಗುತ್ತೆ ಅರ್ಥ ಅರ್ಥ ಆಗುತ್ತೆ ಆಗುತ್ತೆ ಬೇಗ ಸೊ ಹನ್ನೊಂದ್ ವರ್ಷ ಕೆಳಗಿರೋ ಮಕ್ಕಳಿಗೆ ಆಗಲ್ಲ ಅಂದ್ರೆ ಮತ್ತೆ ಅಂದ್ರೆ ಬೇರೆ ಏನಿದೆ ಸೊಲ್ಯೂಷನ್ ಅಲ್ಟರ್ನೇಟಿವ್ ಹನ್ನೊಂದ್ ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಈಗ ಅವರು ಪೋಷಕರು ಯಾರಾದ್ರೂ ಇರ್ಬೋದು ತಂದೆ ಇರ್ಬೋದು ತಾಯಿ ಇರ್ಬೋದು ಅವರೇ ಈ ಒಂದು ತರಬೇತಿ ತಗೊಂಡ್ರೆ ಅವರು ಅದನ್ನು ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ದಿನ ಅವರು ಮಾನಸಿಕವಾಗಿ ಮುಂದೆ ತಯಾರಾಗೋ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ದಿನ ಅವರು ಹೋಮ್ವರ್ಕ್ ಜೊತೆ ಹೇಳಿಕೊಟ್ರೆ ಖಂಡಿತ ಅವರು ಹನ್ನೊಂದು ವರ್ಷ ಆಗೋಷ್ಟೊತ್ತಿಗೆ ಅವರು ಇದನ್ನು ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಆಮೇಲೆ ಅವರಿಗೆ ಅವರು ಹೆಚ್ಚಿನ ಕ್ಲಾಸಿಗೆ ತರಗತಿಗಳಿಗೆ ಹೋಗ್ತಾ ಇದ್ದಾಗೆ ದೊಡ್ಡ ದೊಡ್ಡ ವಾಲ್ಯೂಮಿನಸ್ ಟೆಕ್ಸ್ಟು ತುಂಬ ತುಂಬ ಜಾಸ್ತಿ ಓದಬೇಕಾಗಿರೋದ್ರಿಂದ ಸುಲಭವಾಗಿ ಎದುರಿಸ್ತಾರೆ ಅವರು ಸೊ ಎಷ್ಟು ಇದು ಕೋರ್ಸ್ ಅಂದರೆ ಎಷ್ಟು ಡ್ಯೂರೇಷನ್ ಇದೆ ಅಂತ ಟೈಮಿಂಗ್ ಅಂತ ಏನಾದರೂ ಇಲ್ಲ ಈ ಒಂದು ಕೋರ್ಸ್ ಸಾಮಾನ್ಯವಾಗಿ ನಾವು ಎರಡು ದಿವಸ ಮಾಡ್ತೀವಿ ಎರಡು ದಿವಸದಲ್ಲಿ ಅವರಿಗೆ ಈಗ ಒಂದು ಈ ಮೈಂಡ್ ಮ್ಯಾಪಿಂಗಲ್ಲಿ ಈ ಮೈಂಡ್ ಮ್ಯಾಪಿಂಗ್ ಅಂದರೆ ಏನು ನಾವು ಯಾಕೆ ಮಾಡಬೇಕು ಇದರಲ್ಲಿ ಕೆಲವು ಲಾಸ್ ಆಫ್ ಮೈಂಡ್ ಮ್ಯಾಪಿಂಗ್ ಅಂತಿದೆ ಅದು ಈಗ ನಮ್ಗೆ ಟ್ರಾಫಿಕ್ ರೂಲ್ಸ್ ಯಾವ ಥರ ಇದೆ ರೋಡಲ್ಲಿ ಯಾವ ರೀತಿ ಹೋಗ್ಬೇಕು ಅಂತ ಅದೇ ರೀತಿ ಮೈಂಡ್ ಮ್ಯಾಪಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಕೆಲವು ನಿರ್ದಿಷ್ಟವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆ್ಯಂಡ್ ಆಫ್ಕೋರ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಲಾಸ್ ಅಂತ ಇದೆ ಆ ಲಾಸ್ನ ಅವರು ಕರೆಕ್ಟಾಗಿ ಕಲ್ತ್ಕೊಳ್ತಾರೆ ಕಲ್ತ್ಕೊಂಡ್ಮೇಲೆ ಅವರಿಗೆ ಈ ಅಪ್ಲಿಕೇಶನ್ಸ್ ಆಫ್ ಮೈಂಡ್ ಮ್ಯಾಪಿಂಗ್ ಇನ್ ಜನರಲ್ ಅದಾದಮೇಲೆ ಈ ಅಪ್ಲಿಕೇಶನ್ ಆಫ್ ಮೈಂಡ್ ಮ್ಯಾಪಿಂಗ್ ಫಾರ್ ದರ್ ಅಕಾಡೆಮಿಕ್ಸ್ ಅವರ ಪಠ್ಯೇತರ ಪುಸ್ತಕಗಳಿಗೆ ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಇದನ್ನು ಉಪಯೋಗಿಸ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ ಇದಾದ ಮೇಲೆ ಪ್ರತಿ ಮೂರು ಸಲ ಅವ್ರಿಗೆ ರೆಫ್ರೆಶ್ ಇರ್ತಾರೆ ಅವರು ಮೂರು ತಿಂಗಳಲ್ಲಿ ಏನು ಕಲ್ತಿರ್ತಾರೆ ಅವ್ರಿಗೆ ಏನನ್ನ ಅನುಮಾನಗಳು ಡೌಟ್ಸ್ ಏನನ್ನ ಇದ್ರೆ ಅದನ್ನು ಖಂಡಿತ ಕ್ಲಾರಿಫೈ ಮಾಡ್ತೀವಿ ಸೊ ಯಾವೆಲ್ಲ ವಿಷಯಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಮೈಂಡ್ ಮ್ಯಾಪಿಂಗ್ ಇದು ಇದು ತುಂಬ ಉತ್ತಮವಾದ ಪ್ರಶ್ನೆ ಇದರಲ್ಲಿ ಏನಂದ್ರೆ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಗಣಿತ ಅಂದರೆ ಕಬ್ಬಿಣದ ಕಡಲೆ ಆಗಿರುತ್ತೆ ಇದು ಗಣಿತಕ್ಕೆ ಮೈಂಡ್ ಮ್ಯಾಪಿಂಗ್ ತುಂಬ ಉಪಯೋಗ ಆಗೋಲ್ಲ ಅದಕ್ಕೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಥರದ್ದು ಟ್ರೈನಿಂಗ್ಸ್ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಆದರೆ ಮಾ ಗಣಿತ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗೂ ಎಲ್ಲ ಸಬ್ಜೆಕ್ಟ್ಸಲ್ಲಿ ಎಸ್ಪೆಷಲಿ ಈ ಸೋಷಿಯಲ್ ಸ್ಟಡೀಸು ಇಂಗ್ಲೀಷು ಈ ಲ್ಯಾಂಗ್ವೇಜಸ್ ವೇರ್ ಅವರಿಗೆಲ್ಲಿ ತುಂಬ ವಾಲ್ಯೂಮಿನಸ್ ಸ್ಟೆಕ್ಸ್ ಇದೆ ಈಗ ಸೈನ್ಸಲ್ಲಿ ಜ್ಞಾಪ್ಕಾಟ್ ಕೊಡೋದು ತುಂಬ ಕಷ್ಟ ಆಗುತ್ತೆ ಇಂಥದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂದರೆ ಮೈಂಡ್ ಮ್ಯಾಪಿಂಗ್ ಏನು ಟ್ರಿಕ್ಸ್ ತೋರ್ಸೋಕ್ಕಾಗುತ್ತಾ ಅಂದರೆ ಎರಡು ದಿವಸದಲ್ಲೇ ಕಲ್ ಕಲ್ತ್ಕೊಂಡ್ಬಿಟ್ಟು ಮಕ್ಕಳು ಅಷ್ಟು ದೊಡ್ಡ ಸಬ್ಜೆಕ್ಟ್ ವಿಷಯಗಳನ್ನೆಲ್ಲ ನೆನಪಿಟ್ಕೊಳ್ಳುವಂಥದ್ದು ಅಂದ್ರೆ ಅದು ಏನಿದೆ ಹೆಂಗಿದೆ ಅಂತಂದು ಇಲ್ಲ ಅದು ಟ್ರಿಕ್ಸ್ ಅಂದರೆ ಇದರಲ್ಲಿ ಟ್ರಿಕ್ ಪದ ನಾವು ಉಪಯೋಗ್ಸೋಕ್ಕಾಗಲ್ಲ ಯಾಕಂದ್ರೆ ಇಟ್ ಇಸ್ ಅ ಕಾನ್ಸೆಪ್ಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎರಡು ದಿವಸದಲ್ಲಿ ನಾವು ಅವ್ರಿಗೆ ವಿಶೇಷವಾಗಿರೋದೇನು ಹೇಳ್ಕೊಡಲ್ಲ ಅವ್ರಿಗೆ ಒಂದು ದಾರಿ ಒಂದು ಪಾತ್ವೆ ಅಂತ ನಾವು ತೋರಿಸ್ತೀವಿ ಅದು ಅವರು ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಅನ್ನೋದೇನು ಬೇಕಾಗಲ್ಲ ಅವ್ರು ಏನು ಓದಿರ್ತಾರೆ ಅದನ್ನು ಈಗ ತಲೆಯಲ್ಲಿ ಅವರು ತಲೆಯಲ್ಲಿ ಎಲ್ಲ ಹರಡ್ಕೊಂಡಿರೋ ವಿಷಯಗಳನ್ನ ಲೈಬ್ರರಿ ಥರ ನಾವು ಎಲ್ಲೆಲ್ಲಿ ಇರಬೇಕು ಅವ್ರು ಇವಾಗ ವಿಜ್ಞಾನ ಅಂದಿದ ತಕ್ಷಣ ವಿಜ್ಞಾನದಲ್ಲಿ ಈಗ ಸಾಮಾನ್ಯವಾಗಿ ನಾವು ಹ್ಯೂಮನ್ ಆರ್ಗನ್ ಸಿಸ್ಟಮ್ ಅಂತ ಹ್ಯೂಮನ್ ಆರ್ಗನ್ ಸಿಸ್ಟಮ್ಗೆ ಹೋಗಿದ ತಕ್ಷಣವೇ ಅವರಿಗೆ ಆ ಹ್ಯೂಮನ್ ಆರ್ಗನ್ ಸಿಸ್ಟಮಲ್ಲಿ ಈಗ ಸರ್ಕ್ಯುಲೇಟ್ರಿ ಸಿಸ್ಟಮ್ ಆಗಿರ್ಬೋದು ರೆಸ್ಪಿರೇಟ್ರಿ ಸಿಸ್ಟಮ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಯಾವ ರೀತಿ ಹೆಕ್ಕಿ ತೆಗೆದು ಅವ್ರಿಗೆ ಈಗ ಮಕ್ಕಳಿಗೆ ಸಾಮಾನ್ಯವಾಗಿ ಓದಿ ಬೇಕಾದ್ರೆ ಮೂರು ತರದಿರುತ್ತೆ ರೆಜಿಸ್ಟ್ರಿಂಗ್ ರೀಕಾಲಿಂಗ್ ಅಂಡ್ ರೀಪ್ರೊಡ್ಯೂಸಿಂಗ್ ಅಂತ ರೆಜಿಸ್ಟ್ರಿಂಗ್ ಅಂದ್ರೆ ಅವರು ಕೇಳುತ್ತಾ ಇದ್ದಂಗೆ ಅವ್ರ ತಲೆಯಲ್ಲಿ ಏನು ಉಳಿಯುತ್ತೆ ಅಂತ ರೀಕಾಲಿಂಗ್ ಅಂದ್ರೆ ಅದನ್ನ ಮತ್ತೆ ಜ್ಞಾಪಿಸ್ಕೊಳ್ಳೋದು ರೀಪ್ರೊಡ್ಯೂಸ್ ಈಗ ಅಂದರೆ ಎಕ್ಸಾಮಿನೇಷನ್ ಟೈಮಲ್ಲಿ ಅಂದರೆ ಪರೀಕ್ಷೆ ಟೈಮಲ್ಲಿ ಅವ್ರು ಯಾವ ರೀತಿ ಬರೀತಾರೆ ಅನ್ನೋದು ಸೊ ಈ ಮೂರು ಒಂದಕ್ಕೊಂದು ಭಾಳ ನಿಕಟವಾದ ಸಂಬಂಧ ಇರುತ್ತೆ ಸೊ ಇದು ಇಂಗ್ಲೀಷಲ್ಲಿ ಇದನ್ನು ತ್ರೀ ಆರ್ಸ್ ಅಂತ ಕರೀತಾರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಇದು ಸೊ ಇದನ್ನು ನಾವು ರೆಜಿಸ್ಟ್ರಿಂಗು ರೀಪ್ರೊ ರೀಕಾಲಿಂಗ್ ಎರಡಕ್ಕೂ ತುಂಬ ಉಪಯೋಗ ಆಗೋ ಥರ ಮಾಡ್ತೀವಿ ಅದಾದಮೇಲೆ ಖಂಡಿತವಾಗಿ ಅವ್ರಿಗೆ ರೀಪ್ರೊಡಕ್ಷನ್ ಬರೆಯೋದು ತುಂಬ ಸುಲಭ ಆಗುತ್ತೆ ಸೊ ಮೈಂಡ್ ಮ್ಯಾಪಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಮಕ್ಕಳ ಮೈಂಡ ಸ್ವಲ್ಪ ತಿಳ್ಕೊಂಡಿರ್ತೀರ ಅಂತ ಕೇಳ್ತಿದ್ದೀನಿ ಏನಂದರೆ ಓದಿರೋ ಮಕ್ಕಳು ಓದಿ ಇರೋ ಮಕ್ಕಳಿಗೆ ನೆನಪಿರಲ್ಲ ಯಾಕಂದರೆ ಓದೋದೇ ಓದದೇ ಇಲ್ಲ ಕೆಲವು ಮಕ್ಕಳು ತುಂಬಾ ಹಾರ್ಡ್ ಸ್ಟಡಿ ಮಾಡ್ತಾರೆ ಓದ್ತಾರೆ ನೆನಪಿರಲ್ಲ ಏನು ಕಾರಣ ಅಂತೀರ ಅಂದರೆ ಅಲ್ಲಿ ಏನು ಲೂಪ್ ಹೋಲ್ ಏನಂತೀರ ಇದರಲ್ಲಿ ಲೂಪ್ ಹೋಲ್ ಅಂತೇನಿಲ್ಲ ದೇವರು ಮೆದುಳು ಅನ್ನೋದು ನಮ್ಮ ದೇಹದಲ್ಲಿ ಅದು ಇಡೀ ದೇಹದ ತೂಕದಲ್ಲಿ ಬರೀ ಎರಡೇ ಪರ್ಸೆಂಟ್ ಇರೋದು ಆದರೆ ಆ ಎರಡು ಪರ್ಸೆಂಟು ಇನ್ನು ತೊಂಬತ್ತೆಂಟು ಪರ್ಸೆಂಟ್ನ ತುಂಬ ಅದ್ಭುತವಾಗಿ ಕಂಟ್ರೋಲ್ ಮಾಡುತ್ತೆ ಇದು ದೇವರು ಎಲ್ಲರಿಗೂ ಕೊಟ್ಟಿರೋ ಅದ್ಭುತವಾದ ಶಕ್ತಿ ಇದು ಇದರಲ್ಲಿ ದೇವರು ಕೊಡುವಾಗ ಮೆದುಳಿಗೆ ಅಫ್ಕೋರ್ಸ್ ಬಂದಾಗ ಯಾವುದು ಕ್ಯಾಟಲಾಗ್ ಜೊತೆ ಏನು ಬರೋಲ್ಲ ಇದನ್ನು ನಾವಾಗ ನಾವೇ ತಿಳ್ಕೋಬೇಕು ಆಮೇಲೆ ಇದು ನಮ್ಮ ಸಮಾಜದಲ್ಲಿ ಪೋಷಕರಿರ್ಬೋದು ಟೀಚರ್ಸ್ ಇರ್ಬೋದು ಅವರು ಪಾಠ ಹೇಳ್ಕೊಡ್ತಾರೆ ಹೊರತು ಯೋಚನೆ ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನೂ ನಮ್ಮ ಸಮಾಜದಲ್ಲಿ ಅಷ್ಟೊಂದು ಬಂದಿಲ್ಲ ಸೊ ಇದನ್ನು ನಾವು ನಿಮ್ಮ ಈ ದೇಹದಲ್ಲಿ ಯಾವುದೇ ಅಂಗಕ್ಕೆ ಹೊಡೆದ್ರೂ ಬೀಳುತ್ತೆ ಬಟ್ ಮೆದುಳಿಗೆ ಯಾರೂ ಹೊಡೆಯೋಕ್ಕೆ ಆಗೋಲ್ಲ ಮೆದುಳಿನ ದೇವರು ಅದ್ಭುತವಾಗಿ ತುಂಬ ಗಟ್ಟಿಯಾಗಿ ಒಂದು ಕೋಟೆ ಒಳಗಡೆ ಇಟ್ಟಿದ್ದಾನೆ ಅದನ್ನು ಅವರು ಓದುವಾಗ ಆ ಮೆದುಳಲ್ಲಿ ಬ ಎಡಭಾಗ ಬಲಭಾಗ ಅನ್ನೋದು ಎರಡು ಇರುತ್ತೆ ಸೊ ಆ ಎರಡನ್ನೂ ಇಂಟಿಗ್ರೇಟ್ ಮಾಡಿಕೊಂಡು ಅಂದರೆಕೊಂಡು ಕೊಂಡು ನಮ್ಮ ಬಲ್ಭಾಗದಲ್ಲಿ ಕೆಲವು ವಿಶಿಷ್ಟವಾದ ಶಕ್ತಿಗಳಿರುತ್ತೆ ಎಡಭಾಗದಲ್ಲಿ ಕೆಲವು ವಿಶಿಷ್ಟವಾದ ಶಕ್ತಿಗಳಿರುತ್ತೆ ಸೊ ಅದೆರಡನ್ನೂ ಸಮ್ಮಿಲನ ಮಾಡಿ ಉಪಯೋಗಿಸ್ಬೇಕಾಗತ್ತೆ ಅವರು ನೀವು ಓದದೇ ಇರೋ ಮಕ್ಕಳು ಅಂದರೆ ಅವ್ರಿಗೂ ಕೆಲವು ವಿಶೇಷವಾದ ಶಕ್ತಿಗಳಿರುತ್ತೆ ಅದನ್ನು ಈ ಒಂದು ಮೈಂಡ್ ಮ್ಯಾಪಿಂಗ್ ಟ್ರೈನಿಂಗಲ್ಲಿ ನಾವು ಅದನ್ನು ಗುರುತಿಸಿ ಅದನ್ನು ಓದೋದ್ರ ಕಡೆ ತಿರುಗ್ಸೋಕ್ಕೆ ಏನು ಬೇಕು ಅದನ್ನು ನಾವು ಈ ಮೈಂಡ್ ಮ್ಯಾಪಿಂಗ್ ಟ್ರೈನಲ್ಲಿ ಸ್ಟ್ರೀಮ್ಲೈನ್ ಮಾಡಿ ಹೇಳ್ಕೊಡ್ತೀವಿ ಮತ್ತೆ ಅಗೇನ್ ಅದೇ ಅದೇ ವಿಷಯ ಸ್ವಲ್ಪ ಅಂದ್ರೆ ಈ ಕೆಲವು ಮಕ್ಕಳಲ್ಲಿ ನೆನಪಿನ ಶಕ್ತಿ ಗ್ರಹಿಸುವ ಶಕ್ತಿ ಇದೆ ಗ್ರಾಸ್ಪಿಂಗ್ ಪವರ್ ಎಲ್ಲದೂ ಸೇಮ್ ಇರಲ್ಲ ಲೆವೆಲ್ಸ್ ತುಂಬಾ ಕೆಲವು ಮಕ್ಕಳಿಗೆ ಪಾಠ ಕೇಳಿನೇ ಅಷ್ಟೇ ಸಾಕು ಓದ್ಬೇಕಂತಿಲ್ಲ ಶಕ್ತಿ ಚೆನ್ನಾಗಿರುತ್ತೆ ಕೆಲವು ಮಕ್ಕಳಿಗೆ ಓದಿದ್ದು ಅದೇ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಸೊ ಮೈಂಡ್ ಮ್ಯಾಪಿಂಗ್ ನೀವು ಹೇಳ್ಕೊಡೋದು ಎನ್ರಲ್ ಆಗಿ ಹೇಳ್ಕೊಡ್ತೀರಾ ಎಲ್ಲ ಮಕ್ಕಳು ಅದನ್ನ ಈಗ ನಾನು ಹೇಳ್ದಂಗೆ ಅವರು ಪ್ರತಿಯೊಬ್ಬರಿಗೂ ಈಗ ನಾವು ಈ ಮೈಂಡ್ ಮ್ಯಾಪಿಂಗ್ ಅಲ್ಲಿ ಲಾಸ್ ಆಫ್ ಮೈಂಡ್ ಮ್ಯಾಪಿಂಗ್ ಅಲ್ಲಿ ಅವರು ತುಂಬಾ ಕಲರ್ಸ್ ಉಪಯೋಗಿಸ್ತಾರೆ ಈಗ ಸ್ಕೂಲ್ ಅಲ್ಲಿ ಅವರು ಒಂದು ನೀಲಿ ಕಲರ್ ಪೆನ್ ಅಂದ್ರೆ ಇಡೀ ನೋಟ್ಸ್ ನೀಲಿ ಕಲರ್ ಪೆನ್ ಅಲ್ಲಿ ಬರ್ದಿರ್ತಾರೆ ಸೊ ನೀವು ಎಲ್ಲ ಕಡೆ ಒಂದೇ ತರ ಮೊನಾಟನಸ್ ಆಗಿ ನೋಡ್ತಾ ಇದ್ರೆ ನೋಟ್ಸ್ನ ಅವ್ರ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾವು ಅವ್ರ ಜ್ಞಾಪಕ ಸ್ವಲ್ಪ ಸುಲಭವಾಗಿ ಆಗಲಿ ಅವ್ರ ಪುನರ್ಮನನ ಮಾಡೋದು ಐ ಮೀನ್ ರಿವಿಷನ್ ಈಸಿಯಾಗಿ ಆಗಲಿ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಕಲರ್ ಈಗ ನಾನು ಆಗ್ಲೇ ಹೇಳಿದಂಗೆ ಹ್ಯೂಮನ್ ಆರ್ಗನ್ ಸಿಸ್ಟಮ್ ಅಲ್ಲಿ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂದ್ರೆ ಎಲ್ಲರಿಗೂ ಗೊತ್ತು ರಕ್ತ ಆ ರಕ್ತ ಅನ್ನೋದು ಕೆಂಪು ಬಣ್ಣದಲ್ಲಿರುತ್ತೆ ಅಂತ ಸೊ ನಾವು ಯಾವಾಗ ಸರ್ಕ್ಯುಲೇಟ್ರಿ ಸಿಸ್ಟಮ್ ಬಗ್ಗೆ ಮಾತಾಡ್ತಿರ್ತೀವಿ ಆಗ ಕೆಂಪು ಬಣ್ಣನೇ ಉಪಯೋಗಿಸ್ತೀವಿ ನಾವು ಯಾವ ನಾವಾಗ ಈ ಶ್ವಾಸಕೋಶ ಶ್ವಾಸಕಾಂಗದ ಬಗ್ಗೆ ಮಾತಾಡ್ತಿರ್ತೀವಿ ಐ ಮೀನ್ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಆವಾಗ ಹಸಿರು ಬಣ್ಣ ಉಪಯೋಗಿಸ್ತೀವಿ ಈ ಥರ ಬೇರೆ ಬೇರೆ ಬಣ್ಣ ಉಪಯೋಗಿಸೋಂಥದ್ದು ಅವರಿಗೆ ಹೇಳ್ಕೊಡೋದ್ರಿಂದ ಅವರಿಗೆ ಅದು ತುಂಬ ಸುಲಭ ಆಗುತ್ತೆ ಜ್ಞಾಪಿಸ್ಕೊಳ್ಳೋಕ್ಕೆ ಓಕೆ ಮೈಂಡ್ ಮ್ಯಾಪಿಂಗ್ ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯೋಗ ಅಂತ ಹೇಳಿದ್ರೆ ಹೆಣ್ಣು ಮಹಿಳೆಯರಿಗೆ ಎಸ್ಪೆಷಲಿ ಒತ್ತಡದಲ್ಲಿ ಬದುಕುವಂಥ ಒತ್ತಡದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುವಂಥವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ವೀಕ್ಷಕ ಮಾತಾಡ್ತಿದ್ವಿ ಮೈಂಡ್ ಮ್ಯಾಪಿಂಗ್ ಬಗ್ಗೆ ಮೈಂಡ್ ಮ್ಯಾಪಿಂಗ್ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಓದುವಂಥ ಓದಿ ನೆನಪಿಲ್ ಇರದೇ ಇರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಉಪಯುಕ್ತವಾಗುತ್ತೆ ಅನ್ನೋದು ತಿಳ್ಕೊಳ್ತಾ ಇದ್ವಿ ಅದೇ ರೀತಿ ಮಹಿಳೆಯರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಸೊ ಯಾವ ರೀತಿ ನಾನು ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ